Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲ ವೇದಾಂತ್, ಎಲ್ಲ ಕಡೆ ಹುಡುಕ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಮೂಲ್ಯ? ತುಂಬಾ ಇಂಪಾರ್ಟೆಂಟ್ ಫೈಲ್, ಹುಷಾರಾಗಿ ಎತ್ತಿಡ್ಬೇಕು ಅಂತ ವೇದಾಂತ್ ಹೇಳಿದ್ದ ಅಲ್ವಾ? ನಾನು ಹುಷಾರಾಗಿ ಇಟ್ಟಿದ್ದೆ ಅತ್ತ, ಆದ್ರೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಅಮೂಲ್ಯ, ಇದರಲ್ಲಿ ತಿಂಪಪ್ಪು ಏನೂ ಇಲ್ಲ. ಯಾಕಂದ್ರೆ 10,000 ರೂಪಾಯಿ ಸಂಬಳದಲ್ಲಿ ಸಂಸಾರ ನಡೆಸೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು ನೀನು. ನಿನಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಟೆಂಡರ್ ವ್ಯಾಲ್ಯೂ ಹೇಗ್ ಗೊತ್ತಾಗತ್ತೆ? ರೌಡಿನಾಗ್ನಿ, ಎಲ್ಲದಕ್ಕೂ ನೀನ್ ಬಯಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿಟ್ಟಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ರೂಮ್ ಒಳಗಡೆ ಕಬೋರ್ಡ್ ಅಲ್ಲಿ ಇಟ್ಟಿದ್ದೆ ಬಾಬಾ. ಕಬೋರ್ಡ್ ಅಲ್ಲಿ ಇಟ್ಟಿದ್ ಫೈಲ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಇನ್ನೆಲ್ಲ ಹೋಗಕ್ ಸಾಧ್ಯ? ಹೊರಗಿನವ್ರು ಯಾರು ತಗೊಂಡಿರೋಕ್ ಸಾಧ್ಯನೇ ಇಲ್ಲ, ಮನೆಯವ್ರು ಯಾರೋ ತಗೊಂಡಿರ್ಬೋದು. ಬಿರಿಜೇಶ್ವರ ವಿಕ್ರಾಂತ್, ನಿನ್ ಮಾತಿನ ಅರ್ಥ ಏನು? ಆ ಫೈಲ್ ನಾನೇ ತಗೊಂಡಿದ್ದೀನಿ ಅಂತ. ನಾನು ಹಾಗೆ ಹೇಳಿಲ್ಲ ಅಗ್ರಜ. ನಮ್ಮನೇಲಿ ಇಟ್ಟಿರೋ ವಸ್ತು ಕಾಣಿಸ್ತಿಲ್ಲ ಅಂದ್ರೆ ಅದ್ ನಮ್ಮನೆಯವ್ರಿಗೆ ತಾನೇ ಗೊತ್ತಿರಬೇಕು. ಇಲ್ಲ ಯಾರಾದ್ರೂ ಹೊರಗಡೆ ಅವ್ರು ಬಂದಿರಬೇಕು. ಮನೆ ಮುಂದೆ ಸೆಕ್ಯೂರಿಟಿ ಇರುವಾಗ ಯಾರು ಬರೋದಿಕ್ಕೆ ಸಾಧ್ಯ ವಿಕ್ರಾಂತ್? ಅದನ್ನ ಅವ್ರ ಹತ್ರನೇ ಕೇಳೋಣ ಅಗ್ರಜ. ಮನೆಗೆ ಇಬ್ಬಿಬ್ರು ವಾಚ್ಮ್ಯಾನ್ ಹಿಡ್ಕೊಂಡು ಒಂದು ಇಂಪಾರ್ಟೆಂಟ್ ವಸ್ತು ಮಿಸ್ ಆಗಿದೆ ಅಂದ್ರೆ ಅವ್ರದ್ದೇನೋ ಕೈವಾಡ ಇರುತ್ತೆ. ಇರು, ಅವ್ರನ್ನ ಕೇಳ್ಕೊಂಡ್ ಬರ್ತೀನಿ. ಬಾಬಾ, ವಾಚ್ಮ್ಯಾನ್? ಹಾ ರೌಡಿ ನದಿನಿ, ಅವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸೆಕ್ಯೂರಿಟಿ, ಒಂದ್ ನಿಮಿಷ ಬನ್ನಿ. ಸರಿ, ಒಂದ್ ನಿಮಿಷ. ಅಕ್ಕ ಅಳಿಯಂದ್ರು ಕರೀತಾ ಇದಾರೆ. ಮೋಸ್ಟ್ಲಿ ನನ್ನ ಮೇಲೆ ಅವ್ರಿಗೆ ಅನುಮಾನ ಬಂದಿರಬೇಕು. ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾ ಸರ್. ಹಾ, ನಿನ್ನೇ ಕರೀತಿರೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.